ಬಿದ್ದೋ ನಾ ಬಿದ್ದಿದ್ದೀನಿ ಅಂತ ಹೇಳಿ ಪೊಲೀಸ್ನವ್ರೇನು ಕೈ ಹೊಡೆದ್ರು ನಾ ಬಿದ್ದು ಅದೇ ಅದು ಸುಳ್ಳು ಸರ್. ಸರಿ ಸರ್. ಸ್ನೇಹಿತರೆ ನಮಸ್ಕಾರ, ಕೆ ಆರ್ ಆಗ್ರಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೈಸೂರಿನಲ್ಲಿ ಅಪಘಾತ ನಡೆದು ಒಬ್ಬ ಬೈಕ್ ಸವಾರ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ಪೊಲೀಸರನ್ನು ಹಿಗ್ಗಾಮುಗ್ಗ ತಲಿಸಿರುವಂತಹ ಅನೇಕ ರುದ್ರಾವಕ ಘಟನೆಯ ವಿಡಿಯೋಗಳು ಜಾಲತಾಣದಲ್ಲಿ ಬಂದಿತ್ತು. ವಾಟ್ಸಪ್ನಲ್ಲಿ ವಿಡಿಯೋ ನೋಡಿದ ತಕ್ಷಣ ನಾನು ಯೂಟ್ಯೂಬ್ನಲ್ಲಿ ಇದರ ಬಗ್ಗಿನ ಸತ್ಯಾಸತ್ಯತೆ ನೋಡಿದಾಗ ಆಗತಾನೆ ಅಪ್ಲೋಡ್ ಆಗಿರುವಂತಹ ಇದರಲ್ಲಿ ಬಾಧಿತರಾಗಿರುವಂತಹ ಹಾಗೂ ಬೈಕ್ನಲ್ಲಿ ಸವಾರಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಹೇಳಿರುವ ಪ್ರಕಾರ ಈ ಅಪಘಾತಕ್ಕೂ ಪೊಲೀಸರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ತಾವು ಬೈಕನ್ನು ಸ್ವಲ್ಪ ನಿಧಾನಿಸಿದಾಗ ಹಿಂದೆಯಿಂದ ಬರ್ತಿದ್ದಂಥ ಟಿಪ್ಪರ್ ಲಾರಿ ತಮಗೆ ಹೊಡಿತೆಂದು ಇದಕ್ಕೂ ಪೊಲೀಸರಿಗೂ ಸಂಬಂಧ ಇಲ್ಲ ಎಂದು ಹೇಳಿರುವ ವಿಡಿಯೋ ಬಂದಿದೆ. ಹಾಗೂ ಅದಕ್ಕೂ ಮುಂಚೆಯೇ ಪೊಲೀಸರನ್ನು ಹಿಗ್ಗಾಮುಗ್ಗ ನಾಯಿಗಳಿಗಂತಲೂ ಹುಚ್ಚು ನಾಯಿಗಳಿಗಿಂತಲೂ ಹೀನವಾಗಿ ತಲೆಸ್ತಿರುವಂಥ ವಿಡಿಯೋಗಳು ಸಿಕ್ಕಿವೆ. ಹಾಕಿ ಹಾಕಿ ಅಂತ ಪ್ರಚೋದಿಸ್ತಿರೋರಂತಹ ವಿಡಿಯೋಗಳು ಸಿಕ್ಕಿವೆ. ಇಲ್ಲಿ ನಾವು ನಿಮಗೆ ಈ ವಿಡಿಯೋನೂ ಕೊಡ್ತಿದ್ದೀವಿ ಹಾಗೂ ಪೊಲೀಸರನ್ನು ತಲೆಸಿದಂಥ ವಿಡಿಯೋನೂ ಕೊಡ್ತಿದ್ದೀವಿ. ಇದರ ಜೊತೆಗೆ ಪೊಲೀಸರನ್ನು ಹೊಣೆ ಮಾಡಿ ಸತ್ಯಾಸತ್ಯತೆ ವಿಚಾರಿಸ್ತೀರಾ, ಯೂಟ್ಯೂಬ್ನಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದವರಂತಹ ಸ್ಕ್ರೀನ್ಶಾಟ್ಗಳನ್ನು ಸಹ ನಿಮ್ಗೆ ಕೊಡ್ತಾ ಇದ್ದೀನಿ ನೋಡಿ. ಇದನ್ನು ನಾನು ಪೊಲೀಸ್ನವ್ರಿಗೂ ಇದನ್ನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಸತ್ಯಾಸತ್ಯತೆ ವಿಚಾರಿಸಿದರೆ ಪೊಲೀಸರ ಮೇಲೆ ವಿನಾಕಾರಪ ಆರೋಪ ಮಾಡುವಂಥ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾನೇ ಇದೆ. ಅದನ್ನು ಮನನೊಂದು ನಾನು ಇದನ್ನು ಹಾಕ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ ರೈತನ ಮಗ, ಆದರೂ ಸಹ ಪೊಲೀಸರ ಬಗ್ಗೆ ನಮಗೆ ಅತಿಯಾದ ಕಾಳಜಿ ಇದೆ. ನಮಗೆ ಪ್ರತಿನಿತ್ಯ ರಕ್ಷಣೆ ನೀಡ್ತಾರೆ ಹಾಗೂ ನಮ್ಮ ದಿನದ ಜೀವನ ಸುಗಮವಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇರ್ತಾರೆ. ತಪ್ಪೇನಿಲ್ಲ, ಅಲ್ಲಲ್ಲೂ ಸುಮಾರು ಜನ ಪೊಲೀಸರು ಇರ್ತಾರೆ ಲಂಚ ಪಡೆಯುವಂಥವ್ರು, ಆದರೆ ಎಲ್ಲರೂ ಆ ರೀತಿ ಇರೋದಿಲ್ಲ. ಈ ರೀತಿ ಇಲ್ಲದ ಆರೋಪಗಳನ್ನು ಹೊರಿಸಿ ಅವ್ರನ್ನ ಈ ರೀತಿ ಇದು ಮಾಡೋದ್ರಿಂದ ಇಡೀ ಪೊಲೀಸ್ ವ್ಯವಸ್ಥೆ ಏನಿದೆ ಅದರ ಮೇಲೆ ಒಂದು ಗಂಭೀರವಾದ ಪ್ರಭಾವ ಬೀರುತ್ತೆ. ಅವರ ದೈನಂದಿನ ಕಾರ್ಯಾಚರಣೆಗಳಲ್ಲಿ ಹಾಗೂ ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ಅವರಿಗೆ ಮನನೊಲ್ಲಬಹುದು. ಅವರು ನಂತರ ಮನುಷ್ಯರೇ. ಆದ್ದರಿಂದ ಈ ವಿಡಿಯೋನ್ನು ಪೂರ್ತಿ ನೋಡಿ ಹಾಗೂ ಇದನ್ನು ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ರಿ ಗಾಡೀಲಿ, ಯಾರ್ಯಾರು ಹೋಗ್ತಾ ಇದ್ರಿ ಸರ್? ಸರ್, ನಾವು ಸಿಟಿಯಿಂದ ಮನೆಗೆ ಬರ್ತಾ ಇದ್ದೀವಿ. ಯಾರ್ಯಾರು? ದೇವರಾಜು ಮತ್ತೆ. ನಿಮ್ದು ಸ್ಕೂಟರ್ ಯಾವುದು ಸರ್? ಹೌದ ಸರ್, ದೇವರಾಜು ಸ್ಕೂಟರ್. ಓಡಿಸ್ತಿದ್ದವರು? ಸರಿ, ಅವರು ಯಾರು? ದೇವರಾಜು ಅವರು ಓಡಿಸ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಇದ್ದೀವಿ, ಕೆಲಸ ಮುಗಿಸ್ಕೊಂಡು ನಮ್ಮದು ಕರೆಯೋದಿಲ್ಲ, ಅವ್ರದ್ದೇ ಇವತ್ತು ನಾವು ಯಾವತ್ತೂ ಸ್ಕೂಟ್ರಲ್ಲಿ ಹೊರಡೋದಲ್ಲ. ಇವತ್ತು ವೆಹಿಕಲ್ ಇಲ್ವಲ್ಲ ಅಂತೇಳಿ ನನ್ನ ಅವರು ಬಂದು ಕರ್ಕೊಂಡೋದ್ರು. ಸ್ಕೂಟ್ರಲ್ಲಿ ಹೋಗೋದು ಬಂದು ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ, ನಾನು ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮೊಂದು ಕಾರ್ ರಿಪೇರಿ ಬಿಟ್ಟಿದೆ ಭೋಗಾಜಿ ರೋಡ್, ಅದು ನೋಡಿಕೊಂಡು ನೀವು ಹೋಗಿ ಅಂತಂದೆ. ಇಲ್ಲ, ನಾನು ಆಡಿಟ್ ನೋಡ್ಕೊಂಡು ಹೋಗ್ತೀನಿ ನೋಡ್ರಿ, ನಿಮ್ಮನ್ನ ಮನೆ ಹತ್ರ ಬಿಟ್ಬಿಟ್ಟು ನಾನು ಆಡಿಟ್ ನೋಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆಡಿಟ್ರು ಬಂದು ಊಟಗಳು ಮೇನ್ ರೋಡಲ್ಲಿ ಸರಿ ಅಂತ ಹೇಳ್ಬಿಟ್ಟು ಆಯ್ತು ಬಿಡೋ ನಡ್ರಿ ಅಂತ ಅಂದ್ಬಿಟ್ಟು ಬಂದು ಅವ್ರಿಗೆ ಡ್ರೈವ್ ಮಾಡ್ತಾ ಇದ್ವಿ. ನಾವು ಹೈವೇ ರೋಡಲ್ಲಿ ಬರ್ತಾ ಇದ್ವಿ, ಒಂದು 250-300 ಮೀಟ್ರಲ್ಲಿ ಪೊಲೀಸ್ ಅವ್ರು ಇದ್ರು, ಅವ್ರು ಚೆಕ್ಕಿಂಗ್ ಮಾಡ್ತಾ ಇದ್ರು. ಅವ್ರು ನಮ್ಮದು ಏನು ಹೆಲ್ಮೆಟ್ ಹಾಕಿದ್ರು, ನಾನು ಅವ್ರು ನೋಡಿಲ್ಲ, ನಮ್ಮ ಫ್ರೆಂಡ್ ಅವರು ಹೆಲ್ಮೆಟ್ ಹಾಕಿದ್ರು, ನಮ್ಮ ಕಡೆ ನಾವು ಹೋಯ್ತಾ ಇದ್ವಿ. ಅವ್ರು ಇದಾದ್ರೆ ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡು ಲೆಫ್ಟ್ ಸೈಡಲ್ಲಿ ಹೋಯ್ತಾ ಇದ್ವಿ. ಈ ಏಕೈಕಿ ಟಿಪ್ಪರ್ ನಾನು ಬಂದವನು ನಿಮ್ಮ ರೋಡಲ್ಲೇ ಬಂದ, ಒಂದೇ ಕಡೆ ಒಂದೇ ಕಡೆ ಅವನು ಹಿಂದ್ಗಡೆಯಿಂದ ಬಂದ, ನಮ್ಮಿಂದೆ ಬಂದವನು, ನಮಗೆ ಟಚ್ ಮಾಡಿದ್ ಮಾತ್ರ ಗೊತ್ತು ನಮ್ಗೆ. ಅಷ್ಟೊತ್ತಿಗೆ ಕೆಳಗೆ ಬಿದ್ವಿ ನಾವು. ಅದರಲ್ಲಿ ನಮ್ಮ ಸ್ನೇಹಿತ ನನಗೂ ಪ್ರಜ್ಞೆ ತಪ್ಪೋಯ್ತು. ಪ್ರಜ್ಞೆ ತಪ್ಪೋಗಿ ನಮಗೆ ಪ್ರಜ್ಞೆ ಬಂದ್ಮೇಲೆ ಕೇಳಿದೆ ಎಲ್ಲಿ ಎಲ್ಲಿ ನಮ್ಮ ಸ್ನೇಹಿತರು ಎಲ್ಲಿ ಅಂತ. ಅವಾಗ ಅವರು ಇಲ್ಲ, ನಿಮ್ಮ ಸ್ನೇಹಿತರಿಗೆ ಸೀರಿಯಸ್ ಆಗದೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ, ನಿಮ್ಮನ್ನು ಕರ್ಕೊಂಡೋಗ್ತೀವಿ ನೋಡ್ರಿ ಅಂತ ಹೇಳ್ಬಿಟ್ಟು ನನ್ನನ್ನು ಗರುಡದವ್ರು ಕರ್ಕೊಂಡು ಇಷ್ಟು ಮಾತ್ರ. ಈ ಒಂದು ನಿಮ್ಗೆ ಆಗಿರೋ ಅಪಘಾತಕ್ಕೂ ಪೊಲೀಸ್ನವ್ರಿಗೂ ಯಾವುದೇ ಇಲ್ಲ ಇಲ್ಲ ಸರ್, ಪಡೆದವರು 200-300 ಇಲ್ಲ ಇಲ್ಲ, ಅವ್ರು ದೂರದಲ್ಲಿದ್ದರು, ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಪೊಲೀಸ್ನವ್ರಿಗೂ ನನಗೂ ಸಂಬಂಧ ಇಲ್ಲ. ಹಿಂದಿನ ಟಿಪ್ಪರ್ ಬಂತಲ್ಲ, ಟಿಪ್ಪರ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಕರೆಕ್ಟಾಗಿ ನಮ್ಮ ವೇನಲ್ಲಿ ನಾವು ಹೋಯ್ತಾ ಇದ್ದೀವಿ. ಅವ್ರು ಬಂದು ನಮ್ಗೆ ಹೊಡೆದು ಬಿದ್ದದ್ ಮಾತ್ರ ಗೊತ್ತು ನಮ್ಗೆ, ಮುಂದಕ್ಕೆ ಏನಾಯ್ತು. ಆಮೇಲೆ ನಿಮ್ಮ ಪೊಲೀಸ್ನವರು ಇದೇ ರೀತಿಯಲ್ಲ ಸ್ಲಿಪ್ಪರ್ ಇತ್ತಿರಲ್ಲ, ಅವ್ರಿಗೆ ಓಡ್ ಬಂದ್ರ ಅವ್ರು ಬಂದು ಗರಡದವ್ರು ನನ್ನ ಕರ್ಕೊಂಡು. ಅಷ್ಟೊತ್ತಿಗೆ ನಾವು ಬಿದ್ದಾಗ ಪ್ರಜ್ಞೆ ತಪ್ಪೋಗಿ ಒಂದು 7-8 ನಿಮಿಷ ಆಗಿತ್ತು ನನಗೆ. ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದಾಗ ನಮ್ಮ ಸ್ನೇಹಿತರಲ್ಲಿ ಅಂತೇಳಿ ಕೇಳಿದೆ, ಅವ್ರು ಇರಲಿಲ್ಲ, ಅವರು ಸೀರಿಯಸ್ ಆಗಿದೆ, ಅವ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ನಿಮ್ಮನ್ನು ಕರ್ಕೊಂಡು ನನ್ನ ಕರ್ಕೊಂಡು ಸುಪ್ರಿಯ ಹಾಸ್ಪಿಟ್ಲಿಗೆ ಕರ್ಕೊಂಡು.
ಅದು ಕ್ರಾಸು ಅವನು ಹೈವೇ ಹೈ ಸ್ಪೀಡ್ ಅಲ್ಲಿ ಬರ್ತಾ ಇದ್ದ ಆ ಸ್ಪೀಡ್ ಅಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ವೇನೋ ಅನ್ನಿಸ್ತು ನಮಗೆ ಬಿದ್ದಾಗ ಆದ ಒಂದು 10-15 ನಿಮಿಷಕ್ಕೆ ನಮ್ಗೆ ಗೊತ್ತಾಗಿದ್ದು ಟಿಪ್ಪರ್ ಹೊಡೀತು ನಾ ಬಿದ್ದಿದ್ದೀನಿ ಅಂತ ಪೊಲೀಸ್ನವ್ರು ಏನು ಕೈ ಹೊಡೆದ್ರು ನಾ ಬಿದ್ದು ಅದೇ ಅದು ಸುಳ್ಳು ಸರ್ ಹಾಕ 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 ಹಾಕ